ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಆರೋಗ್ಯ ಸಂಬಂಧಪಟ್ಟಂಥ ಮಾಹಿತಿ ಕೊಡೋಕೆ ಬಂದಿದ್ದೀವಿ ಸ್ನೇಹಿತರೆ. ಅದು ವಂಡರ್ಫುಲ್ ಪ್ರಾಡಕ್ಟ್, ಒಂದೊಂದು ಅದ್ಭುತವಾದಂಥ ವಂಡರ್ಫುಲ್ ಪ್ರಾಡಕ್ಟ್ ಸ್ನೇಹಿತರೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕೆ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಇದು ಬಂದು ಅಂಬೃತ್ ಶಕ್ತಿ ಅಂತ ಸ್ನೇಹಿತರೆ, ನೋಡ್ಬೋದು ಅಂಬೃತ್ ಶಕ್ತಿ ಅಂತ. ಇದು ಎಷ್ಟು ಕೆಲಸ ಮಾಡುತ್ತೆ ಅಂದರೆ ತುಂಬಾ ನನಗೆ ಹೇಳ್ಕೊಳೋಕ್ಕಾಗಲ್ಲ ಸ್ನೇಹಿತರೆ. ಇದು ಯೂಸ್ ಮಾಡಿದ್ದೀನಿ, ನಮ್ಮ ಮನೇಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಯೂಸ್ ಮಾಡೋದ್ರಿಂದ ಎಷ್ಟೆಷ್ಟು ಬೆನಿಫಿಟ್ ಇದೆ, ಇದು ನನಗೆ ಅನುಭವ ಆಗಿದೆ ಸ್ನೇಹಿತರೆ. ಯಾಕಂದರೆ ನಾನು ಇಲ್ಲಿ ನಮ್ಮ ಮೋದಿ ಕೇರಲ್ಲಿ ಪ್ರಾಡಕ್ಟ್ಗಳು ವಂಡರ್ಫುಲ್ ರಿಸಲ್ಟ್ ಇರ್ತವೆ ಸ್ನೇಹಿತರೆ. ಯಾಕಂದರೆ ನಾವು ಜನಕ್ಕೆ ಸುಳ್ಳು ಹೇಳಿ ಮೋಸ ಮಾಡಿ ಯಾಮಾರಿಸೋದು ಯಾವುದೂ ಮಾಡಲ್ಲ ಸ್ನೇಹಿತರೆ. ಫಸ್ಟು ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ ಸ್ನೇಹಿತರೆ. ನಾನು ಯೂಸ್ ಮಾಡಿ ನನಗೆ ಚೆನ್ನಾಗಿತ್ತು, ನನಗೆ ರಿಸಲ್ಟ್ ಬಂತು ಅಂದರೆ ನಾನೇನು ಮಾಡ್ತೀನಿ, ನೋಡಪ್ಪ ನನಗೆ ಹಿಂಗಿತ್ತು, ಹಿಂಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ, ಯೂಸ್ ಮಾಡಿ ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ನನಗೆ ರಿಸಲ್ಟ್ ಯಾವ ಥರ ಕೊಡ್ತು ಅಂದರೆ ಸ್ನೇಹಿತರೆ, ನನಗೆ ಟ್ರಾವೆಲಿಂಗ್ ಮಾಡಿದ್ರೆ ಆಗಲ್ಲ ಸ್ನೇಹಿತರೆ. ಟ್ರಾವೆಲ್ ಮಾಡ್ತು ಅಂದರೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನನಗೆ ನಾನು ಡ್ರೈವಿಂಗ್ ಮಾಡ್ತೀನಿ, ಡ್ರೈವಿಂಗ್ ಸೀಟಲ್ಲಿದ್ದರೆ ನನಗೆ ಏನು ವಾಮಿಟ್ ಅನ್ನೋದು ಬರಲ್ಲ. ನಾನು ಗಾಡಿ ಓಡಿಸಿದ್ರೆ ವಾಮಿಟ್ ಬರಲ್ಲ ಸ್ನೇಹಿತರೆ. ಪಕ್ಕದಲ್ಲಿ ಕೂತ್ಕೊಂಡ್ರೆ ಇಲ್ಲ ಬಸ್ಗಳಲ್ಲಿ ಹೋದರೆ ನನಗೆ ವಾಮಿಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು. ನಾನು ಬಸ್ಸಲ್ಲೋ ಉಕ್ಕು ಇಂಜರಿ ಇತ್ತಿದೆ, ಬೇರೆ ಕಾರ್ ಇತ್ತಂದರೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೂ ಟ್ರಾವೆಲ್ ಮಾಡೋಕ್ಕೂ ನನಗೆ ಹಿಂಸೆ ಆಗ್ತಿತ್ತು. ನಾನೇ ಗಾಡಿ ಓಡಿಸ್ತಿದ್ದೆ ಸ್ನೇಹಿತರೆ. ಇದನ್ನ ನಾನು ಮೋದಿ ಕೇರ್ಗೆ ಬಂದಮೇಲೆ ಈ ಅಂಬೃತ್ ಶಕ್ತಿನ ತಿಳಿಸ್ಕೊಟ್ರು. ಇದು ಯೂಸ್ ಮಾಡಿ ಆಗಾಗ ಬರೋ ವಾಮಿಟ್ ಕಂಟ್ರೋಲ್ ಆಗುತ್ತೆ ಅಂದರು. ನೋಡೋಣ ಅಂತೇಳಿ ತಂದೆ ಸ್ನೇಹಿತರೆ. ಯೂಸ್ ಮಾಡಿದೆ, ನನ್ನ ವಾಮಿಟ್ ಅನ್ನೋದು ಬೆಳಗ್ಗೆ, ಇದೊಂದು ಚಿಪ್ ಇದ್ರ ಥರ ಇರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಇರುತ್ತೆ ಸ್ನೇಹಿತರೆ. ಈ ಟ್ಯಾಬ್ಲೆಟ್ನ ನಾವು ಬಾಯಿಗೆ ನೋಡಿ ಥರ ಸ್ನೇಹಿತರೆ ಹಾಕ್ಕೊಂಡು ನಾವು ಹಂಗೆ ಚೀಪ್ ತರ್ಬೋದು, ಚೀಪ್ ಓದು, ಇಲ್ಲಾಂದರೆ ಬಿಸಿನೀರಲ್ಲಿ ಹಾಕ್ಕೊಂಡು, ಇಲ್ಲಾಂದರೆ ಸಾರಿ ಬಿಸಿನೀರು ಇಲ್ಲ ತಣ್ಣೀರು ಹಾಕ್ಕೊಂಡು ನೀರು ನುಂಗ್ತೀವಲ್ಲ, ಆ ಟ್ಯಾಬ್ಲೆಟ್ ನುಂಗ್ತೀವಲ್ಲ, ಆ ಥರ ಯೂಸ್ ಮಾಡ್ಬೋದು ಸ್ನೇಹಿತರೆ. ಒಂದು ವಂಡರ್ಫುಲ್ ರಿಸಲ್ಟು. ನಾನು ಒಂದು ತಗೊಂಡೆ, ತಗೊಂಡಾದಮೇಲೆ ನೋಡೇ ಬಿಡೋಣ, ಟೆಸ್ಟ್ ಮಾಡೋಣ ಅಂತೇಳಿ ಟ್ರಾವೆಲ್ ಮಾಡಿದೆ ಸ್ನೇಹಿತರೆ. ಡ್ರೈವಿಂಗ್ ಸೀಟ್ನ ನಾನು ಬಿಟ್ಕೊಟ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡೆ, ಓದೋ ಸ್ನೇಹಿತರೆ. ಒಂದು 200-300 ಕಿಲೋಮೀಟ್ರ್ ಓದೋ, ಒಂದು ವಾಮಿಟ್ ಅನ್ನೋದು ಬಂದಿಲ್ಲ ನನಗೆ, ಒಂಥರ ತಲೆ ಸುತ್ತದ ಅನ್ನೋಕ್ಕೆ ಏನು ಬಂದಿಲ್ಲ ಸ್ನೇಹಿತರೆ. ನನಗೆ ಖುಷಿಯಾಯಿತು. ಇದನ್ನೇ ಸುಮಾರು ಜನಕ್ಕೆ ಯಾರ್ಯಾರು ವಾಮಿಟ್ ಬರ್ತದೋ ಎಲ್ಲರಿಗೂ ಕೊಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಟ್ಯಾಬ್ಲೆಟ್ ಜೋಬಿಲೆ ಮಾಡಿಕೊಂಡು ಯಾರಿಗೂ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆಲ್ಲರೂ ತಗೊಳ್ಳಿ, ಇದು ಯೂಸ್ ಮಾಡಿ, ಇದು ಯೂಸ್ ಮಾಡಿ, ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಅವ್ರಿಗೂ ರಿಸಲ್ಟ್ ಬಂದಿದೆ, ತುಂಬಾ ಖುಷಿಪಟ್ರು. ತಗೊಂಡು ಯೂಸ್ ಮಾಡಿ, ಫಸ್ಟು ನಾನು ಯೂಸ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಸ್ನೇಹಿತರೆ, ಇದು ನನಗೆ ತುಂಬಾ ಖುಷಿ ಆಗ್ತದೆ. ಸ್ನೇಹಿತರೆ ಇದು ಯೂಸ್ ಮಾಡಿದ್ರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ನಾವು ಊಟ ಮಾಡಿಬಿಟ್ಟು ಚೆನ್ನಾಗಿ ಜೀರ್ಣ ಆಗಿರಲ್ಲ, ಅಂದರೆ ಈ ನಾನ್ ವೆಜ್ ತಿಂದರೆ ಬೇಗ ಜೀರ್ಣ ಆಗಲ್ಲ ನೋಡಿ ಸ್ನೇಹಿತರೆ. ಮತ್ತು ಹೊಟ್ಟೆ ಉಬ್ಬರ, ಲೇಟಾಗಿ ಊಟ ಮಾಡ್ತೀವಿ ನಾವು, ಬೇಗ ಟೈಮ್ ಪ್ರಕಾರ ನಾವು ಊಟ ಮಾಡಲ್ಲ, ಹಾಗಾಗಿ ಗ್ಯಾಸ್ಟ್ರಿಕ್ ಇರ್ತದೆ. ನಾವು ಲೇಟಾಗಿ ಊಟ ಮಾಡಿದಾಗ ಏನಾಗುತ್ತೆ, ಹೊಟ್ಟೆ ಬುರ್ರ ಅಂತ ಉದುಳುತ್ತೆ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಉಪ್ಸ, ಏನು ಕುತ್ಕೊಳ್ಳೋಕಾಲು ನಿಂತ್ಕೊಳ್ಳೋ, ಆ ಥರ ಸಮಸ್ಯೆ ಬಳಲ್ತಾ ಇರ್ತೀವಿ. ಆವಾಗ ಒಂದು ಟ್ಯಾಬ್ಲೆಟ್ ಏನು ನುಂಗ್ಬಿಡೋ ಸ್ನೇಹಿತರೆ, ಆರಾಮಾಗಿ ನಮಗೆ ರಿಲೀಫ್ ಆಗುತ್ತೆ, ಒಳಗಡೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗಿ ಜೀರ್ಣಕ್ರಿಯೆ ನೀಟಾಗಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನಮಗೆ ಹೊಟ್ಟೆ ನೋವು, ಆಗಾಗಿ ಕಾಣಿಸ್ಕೊಳ್ಳೋ ವಾಮಿಟು, ಮಲಬದ್ಧತೆ ಅಂದರೆ ನಮಗೆ ನೀಟಾಗಿ ಮೋಷನ್ಸ್ ಹೋಗ್ತಿಲ್ಲ ಅಂದ್ರೂ ಕಂಟ್ರೋಲ್ ಮಾಡೋ ಕೆಲಸ ಮಾಡಿಸ್ತದೆ. ಹೊಟ್ಟೆ ಉರಿ ಇತ್ತಂದರೆ, ಹೊಟ್ಟೆಲಿ ಹುಣ್ಣು ಇತ್ತಂದರೆ ಕಂಟ್ರೋಲ್ ಮಾಡೋ ಕೆಲಸ ಮಾಡಿಸ್ತದೆ ಸ್ನೇಹಿತರೆ. ಎದೆ ಉರಿ, ಉಬ್ಬಸ ಎಲ್ಲನೂ ಕಂಟ್ರೋಲ್ ಮಾಡೋ ಕೆಲಸ ಮಾಡುತ್ತೆ. ಕೆಮ್ಮು, ಕಫ ಮತ್ತು ಹಾಗಾಗಿ ಕಾಣಿಸಿಕೊಳ್ಳುವಂಥ ವಾಂತಿ ಹೇಳಿದೆ ನಿಮಗೆ. ಮತ್ತು ಜೀರ್ಣಕ್ರಿಯೆಯನ್ನು ನಮ್ಮ ದೇಹದಲ್ಲಿ ಹೆಚ್ಚಿಗೆ ಮಾಡುತ್ತೆ ಸ್ನೇಹಿತರೆ. ನೆಗಡಿ ಮತ್ತು ಬಿಟ್ಟು ಬರುವಂತಹ ನೆಗಡಿ ಬರ್ತಾ ಇರ್ತದೆ ನಿಮಗೆ, ಅದನ್ನೂ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಇದು. ಮತ್ತು ನಮಗೆ ಕಫ ಬಂತು, ನೆಗಡಿ ಆಯಿತು ಜಾಸ್ತಿ ಅಂದರೆ ಸ್ಟೀಮ್ ತಗೋಬೋದು ಸ್ನೇಹಿತರೆ. ಚೆನ್ನಾಗಿ ಬಿಸಿನೀರನ್ನು ಕಾಯಿಸ್ಬಿಟ್ಟು ಒಂದು ಟ್ಯಾಬ್ಲೆಟ್ ಎತ್ತಿ ಒಳಗಡೆ ಹಾಕ್ಬಿಟ್ಟು ಗೊಬ್ಬರ ಹಾಕೋಬಿಟ್ರೆ 5-5 ನಿಮಿಷದಲ್ಲಿ ನಮಗೆ ನೆಗಡಿ ಇತ್ತು, ಕಫ ಇತ್ತು, 5-5 ನಿಮಿಷದಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೆ ಸ್ನೇಹಿತರೆ. ತುಂಬ ವಂಡರ್ಫುಲ್ ರಿಸಲ್ಟ್ ಇದೆ ಸ್ನೇಹಿತರೆ, ನನಗೆ ತುಂಬಾ ಖುಷಿ ಅನ್ನಿಸ್ತಿದೆ. ಇದು ಯೂಸ್ ಮಾಡಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಕೊಡಿ. ಒಂದು ವಂಡರ್ಫುಲ್ ರಿಸಲ್ಟ್ ಇದೆ, ಫಸ್ಟು ನೀವು ಯೂಸ್ ಮಾಡಿ ಸ್ನೇಹಿತರೆ. ನಿಮಗೆ ರಿಸಲ್ಟ್ ಬಂತಂದರೆ ನಿಮ್ಮ ಸ್ನೇಹಿತರಿಗೆ ರೆಕಮೆಂಡ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.